ಇಡೀ ದೇಶದಲ್ಲಿ ಕೇಳ್ತಾ ಇರುವಂತ ಘೋಷಣೆ ಒಂದೇ, ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್. 5 ದಶಕಗಳ ಭಾರತೀಯರ ಕನಸು ಇವತ್ತು ನನಸಾಗ್ತಾ ಇದೆ. ಆ ಒಂದು ಕ್ಷಣಕ್ಕೋಸ್ಕರ ಇಡೀ ಭಾರತೀಯರು ಕಾಯ್ತಾ ಇದ್ದಾರೆ. ಭಾರತೀಯರು ಮಾತ್ರವಲ್ಲ, ವಿಶ್ವದಾದ್ಯಂತ ಇರುವಂತ ಹಿಂದೂಗಳು. ಅಯೋಧ್ಯೆಯಲ್ಲಿ ರಾಮ ಮಂದಿರಕ್ಕೆ ಇಂದು ಅಡಿಗಲ್ಲನ್ನ ಹಾಕಲಾಗ್ತಾ ಇದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಇಂದು ಅಡಿಗಲ್ಲನ್ನ ಹಾಕಲಾಗ್ತಾ ಇರುವಂತ ಐತಿಹಾಸಿಕ ಕ್ಷಣಕ್ಕೆ ನೀವೆಲ್ಲರೂ ಕೂಡ ಸಾಕ್ಷಿಯಾಗ್ತೀರಾ. ಅತಿ ದೊಡ್ಡ ನೆಟ್ವರ್ಕ್ ನಲ್ಲಿ ಬಿಗ್ ಕವರೇಜ್ ಅನ್ನ ಮಾಡ್ತಾ ಇದೀವಿ. ದೃಶ್ಯ ವೈಭವ ನಿಮ್ಮ ಮುಂದೆ ಇರುತ್ತೆ, ನಿಮ್ಮ ಟಿವಿಯಲ್ಲಿ ನೋಡಿ. ನ್ಯೂಸ್ 18 ಕನ್ನಡದಲ್ಲಿ ಮರ್ಯಾದಾ ಪುರುಷೋತ್ತಮನ ಮಂದಿರಕ್ಕೆ ಇವತ್ತು ಭೂಮಿ ಪೂಜೆಯನ್ನ ನೆರವೇರಿಸ್ತಾ ಇದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಅವತ್ತು ಹೋರಾಟ ಮಾಡಿದಂತ ನರೇಂದ್ರ ಮೋದಿ ಅವರೇ ಇವತ್ತು ಇದಕ್ಕೆ ಭೂಮಿ ಪೂಜೆಯನ್ನ ಮಾಡ್ತಾ ಇದ್ದಾರೆ. ಅವರು ಕೂಡ ಭಾಗಿಯಾಗಿದ್ದಂಥವರು ಈ ಒಂದು ಹೋರಾಟದ ಸಂದರ್ಭದಲ್ಲಿ. ಪೂಜೆ ಹೋಮ ಹವನದ ಇಂಚಿಂಚು ಮಾಹಿತಿ ಇರುತ್ತೆ. ನಿಮ್ಮ ನ್ಯೂಸ್ 18 ನೆಟ್ವರ್ಕ್ ಕಂಪ್ಲೀಟ್ ಆದಂತ ಮಾಹಿತಿಯನ್ನ, ಆ ದೃಶ್ಯ ಕಾವ್ಯವನ್ನ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಹೇಗಿರುತ್ತೆ ರಾಮಮಂದಿರದ ಭೂಮಿ ಪೂಜೆ, ಯಾವ ರೀತಿಯಾಗಿ ಅದ್ದೂರಿಯಿಂದ ಕೂಡಿದೆ, ಇಡೀ ದೇಶದ ಜನ ಕಾತುರದಿಂದ ಕಾಯ್ತಾ ಇರುವಂತ ಆ ಒಂದು ಸಂದರ್ಭ ಹೇಗಿರುತ್ತೆ ಅನ್ನೋದನ್ನ ತೋರಿಸ್ತೀವಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಗಮನ ನಿರ್ಗಮನ ಆಗಿರ್ಬೋದು, ಮೋದಿ ಬಂದು ಹೋಗುವಂತ ಆ 3 ಗಂಟೆಗಳ ಕಾಲ ಇದೆಯಲ್ಲ, ಐತಿಹಾಸಿಕ ಕ್ಷಣ ಅದು. ಅದೆಲ್ಲದರ ಕಂಪ್ಲೀಟ್ ಮಾಹಿತಿ ನಿಮ್ಮುಂದೆ ಇರುತ್ತೆ. ಸ್ವಚ್ಛತೆಯನ್ನ ಮಾಡಲಾಗಿದೆ, ಕಂಪ್ಲೀಟ್ ಆಗಿ ಸ್ವಚ್ಛತೆಯನ್ನ ಮಾಡಲಾಗಿದೆ ಅಯೋಧ್ಯೆ ನಗರವನ್ನ. ಸಾಕಷ್ಟು ಸಂಖ್ಯೆಯಲ್ಲಿ ಈಗ ಆಲ್ರೆಡಿ, ಇವತ್ತು ಹಬ್ಬ ಅಲ್ಲ ಅಲ್ಲಿ, ಕಳೆದ 1 ವಾರದಿಂದಲೂ ಕೂಡ ಹಬ್ಬದ ರೀತಿಯಾದಂತ ವಾತಾವರಣನೇ ಇರುವಂತದ್ದು. ಎಲ್ಲಾ ರೀತಿಯಾದಂತ ವ್ಯವಸ್ಥೆಯನ್ನ ಮಾಡಲಾಗಿದೆ, ಯಾವುದೇ ರೀತಿಯಲ್ಲೂ ಕೂಡ ಅಹಿತಕರ ಘಟನೆಗಳು ನಡೆಯದಂತೆ ಬಂದೋಬಸ್ತ್ ಅನ್ನ ಮಾಡಲಾಗಿರುವಂತದ್ದು. ಪೊಲೀಸರಾಗಿರ್ಬೋದು, ಎಸ್ ಪಿ ಜಿ ಕಮಾಂಡರ್ಗಳು ಆಗಿರ್ಬೋದು, ಅವರೆಲ್ಲ ರೀತಿಯಾದಂತ ಭದ್ರತೆಯನ್ನ ಕೈಗೊಂಡಿದ್ದಾರೆ. ಏಕೆಂದ್ರೆ ಇದು ಸೂಕ್ಷ್ಮ ವಿಚಾರ, ಅದರ ಜೊತೆ ಜೊತೆಗೆ ಪ್ರಧಾನಮಂತ್ರಿಗಳು ಕೂಡ ಭಾಗಿಯಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಈ ಒಂದು ಬಿಗಿಯಾದಂತ ಭದ್ರತೆಯನ್ನ ಕೈಗೊಳ್ಳಲಾಗಿರುವಂತದ್ದು. ಸಾಧು ಸಂತರೆಲ್ಲರೂ ಕೂಡ ಈಗ ಆಲ್ರೆಡಿ ಹೋಗಿದ್ದಾರೆ. 5 ದಶಕಗಳ ಕನಸಲ್ವಾ, ಇಡೀ ಭಾರತೀಯರು ಕಾಯ್ತಾ ಇದ್ದಾರೆ ಯಾವ ರೀತಿಯಾಗಿ ಇರುತ್ತೆ ಈ ಒಂದು ಐತಿಹಾಸಿಕ ಕ್ಷಣ ಅಂತ. ಮಡಿದವರೆಷ್ಟೋ, ಬದುಕಿ ಉಳಿದವರು ಎಷ್ಟೋ ಜನನೋ, ಮತ್ತು ಒಂದ್ ಕಡೆ ಹೋರಾಟ ಮಾಡಿದವರು ಲಕ್ಷಾಂತರ ಜನ ಇದ್ದಾರೆ ಕರಸೇವಕರು, ಈ ಒಂದು ಕ್ಷಣಕ್ಕೋಸ್ಕರ ಕಾಯ್ತಾ ಇದ್ದಂಥವರು. ಆ ಒಂದು ಕ್ಷಣ ಈಗ ಆಲ್ರೆಡಿ ಬಂದಿದೆ. ಅಯೋಧ್ಯೆಯಲ್ಲಿ ರಾಮನ ಹಬ್ಬ, ಅಯೋಧ್ಯೆಯಲ್ಲಿ ರಾಮನ ಹಬ್ಬ, ರಾಮ ಮಂದಿರ ನಿರ್ಮಾಣವಾಗ್ತಾ ಇದೆ. ಇದು ಒಂಥರ ರಾಷ್ಟ್ರ ಮಂದಿರ ನಿರ್ಮಾಣ ಆದಂತಾಗ್ತಾ ಇದೆ.